ನನ್ನ ಹೆಣವನ್ನು ಇದೇ ಮಣ್ಣಲ್ಲಿ ಹೂಡಬೇಕು ಅಂತ ನಾನು ಘೋಷಣೆಯನ್ನು ಮಾಡಿದ್ದೆ. ನಿಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ. ನಾನು ಚಿರಋಣಿಯಾಗಿದ್ದೇನೆ, ಯಾವ ಜನ್ಮದ ಸಂಬಂಧವೋ ಗೊತ್ತಿಲ್ಲ, ಅತ್ಯಂತ ಆತ್ಮೀಯವಾದಂತಹ ಸಂಬಂಧ. ಒಬ್ಬ ಚುನಾಯಿತ ಪ್ರತಿನಿಧಿ ಮೀರಿ ಒಬ್ಬ ಕುಟುಂಬದ ಸದಸ್ಯನಾಗಿರುವಂಥ ಒಂದು ಸಂಬಂಧ ಇವತ್ತು ಬೆಳೆದಿದೆ. ಈ ಕಳ್ಳುಬಳ್ಳಿಯ ಸಂಬಂಧ ನನ್ನ ಜೀವನದ ಕೊನೆಯ ಉಸಿರುವರೆಗೂ ಇಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಅಷ್ಟೇ ಅಲ್ಲ, ನಾನು ಚುನಾವಣೆಗೆ ಮೊದಲು ಬಾರಿ ಬಂದಾಗ ನಾನು ಹೇಳಿದ್ದ ನೆನಪಿದೆ ನನಗೆ. ನಾನು ಅವತ್ತು ಘೋಷಣೆಯನ್ನು ಮಾಡಿದ್ದೇನೆ. ಏನು ಘೋಷಣೆ ಮಾಡಿದ್ದೇನೆಂದರೆ, ನಾನು ಸತ್ತ ಮೇಲೆ ನನ್ನ ಹೆಣವನ್ನು ಇದೇ ಮಣ್ಣಲ್ಲಿ ಹೂಡಬೇಕು ಅಂತ ನಾನು ಘೋಷಣೆಯನ್ನು ಮಾಡಿದ್ದೇನೆ.